ಹೆಜ್ಜೆ ಕಟ್ಟಿದ ಕಾಲಿನ ನಾದದ ಸದ್ದಿಗೆ ಸಂತೆಯ ಗದ್ದಲವು ಸ್ತಬ್ಧವಾಗಿದೆ. ಗರಿಬಿಚ್ಚಿದ ನವಿಲಿನ ನಲಿವಿಗೆ ಜಗತ್ತೇ ಮೂಕವಿಸ್ಮಿತವಾಗಿದೆ. ಕುಣಿತಕ್ಕಿದೆ ಎಲ್ಲರನ್ನು ಎಲ್ಲವನ್ನೂ ಮರೆಸುವ ಶಕ್ತಿ. ಭರತನಾಟ್ಯಕ್ಕೂ ಸೈ, ಅಭಿನಯಕ್ಕೂ ಜೈ ಅನ್ನೋ ಕಲಾವಿದೆ ಮಾನಸಿ ಸುಧೀರ್ ಈಗಂತೂ ಕಮಲಕಾಂತಲೇ ಹೆಸರುವಾಸಿ. ರಾಷ್ಟ್ರಮಟ್ಟದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸದ್ದು ಮಾಡಿದ ಕನ್ನಡದ ಬ್ಲಾಕ್ ಬಸ್ಟರ್ ಚಿತ್ರ, ವಿಶ್ವದಾದ್ಯಂತ ಪ್ರೇಕ್ಷಕರ ಮನಸೂರೆಗೊಂಡ ಕಾಂತಾರ ಸಿನಿಮಾದ ಶಿವನ ತಾಯಿ ಕಮಲಕ್ಕ ಪಾತ್ರವನ್ನ ಎಲ್ಲರೂ ಇಷ್ಟಪಟ್ಟರು. ಆ ಪಾತ್ರದ ಭಾಷೆ, ಬೈಗುಳದ ಧಾಟಿಯನ್ನು ಜನ ಮೆಚ್ಚಿಕೊಂಡ್ರು. ತಮ್ಮ ಸಹಜ ಅಭಿನಯದ ಮೂಲಕ ಕಮಲ ಪಾತ್ರಕ್ಕೆ ಜೀವ ತುಂಬಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವ ಮಾನಸಿ ಸುಧೀರ್ ಮೂಲತಃ ಉಡುಪಿ ಜಿಲ್ಲೆಯವರು. ಇವರು ಅಭಿನಯಕ್ಕೆ ಹೊಸಬರೇನೂ ಅಲ್ಲ. ಕಾಂತಾರ ಚಿತ್ರಕ್ಕೂ ಮೊದಲೇ ಕೆಲ ಸಿನಿಮಾಗಳಲ್ಲಿ ಮಾನಸಿ ಸುಧೀರ್ ನಟಿಸಿದ್ರು. ರಮ್ಯಾ ಚೈತ್ರಕಾಲ, ರಿಸರ್ವೇಷನ್, ಅಮ್ಮನ ಮನೆ, ಬಾನಾಡಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಿರುತೆರೆಯಲ್ಲಿಯೂ ಸಹ ತಮ್ಮದೇ ಆದ ಛಾಪು ಮೂಡಿಸಿರುವ ಇವರು ಮಹಾಭಾರತ, ಅಂತಃಪುರದ ಸೀತೆ, ಗುರು ರಾಘವೇಂದ್ರ ವೈಭವದಂತಹ ಅನೇಕ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಮಕ್ಕಳ ಅಭಿನಯ ಗೀತೆಗಳನ್ನು ಹಾಡಿ ಫೇಸ್ಬುಕ್ ಸೇರಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದ ಮಾನಸಿ ಸುಧೀರ್ ಇವರೇ. ನೃತ್ಯದಲ್ಲಿ ಎಕ್ಸ್ಪರ್ಟ್ ಆಗಿರುವ ಇವರು ಯೂಟ್ಯೂಬ್ ಚಾನೆಲ್ ಮೂಲಕ ಮಕ್ಕಳ ಫೇವರೇಟ್ ಆಗಿದ್ದಾರೆ. ಪತಿಯ ನೃತ್ಯ ನಿಕೇತನ ಶಾಲೆಯಲ್ಲಿ ನೃತ್ಯಾಭ್ಯಾಸ ಹೇಳಿಕೊಡುತ್ತಾ ಸಿನಿಮಾಗಳಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಶಿಕ್ಷಕಿಯಾಗಿರುವ ಮಾನಸಿಯವರು ಕನ್ನಡದ ಶ್ರೇಷ್ಠ ಕವಿಗಳು ಬರೆದ ಕಥೆ ಕವನಗಳಿಗೆ ವಿಡಿಯೋ ಪ್ರಸ್ತುತಿಯನ್ನ ಬಹಳ ಸರಳ ರೂಪದಲ್ಲಿ ವೀಕ್ಷಕರ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಮಾನಸಿ ಸುಧೀರ್ ರಂಗಭೂಮಿಯಲ್ಲೂ ಸಕ್ರಿಯವಾಗಿರುವ ಪ್ರತಿಭಾನ್ವಿತ ಕಲಾವಿದೆ. ಒಟ್ಟಿನಲ್ಲಿ ಮಾನಸಿ ಸುಧೀರ್ ಅವರು ತಮ್ಮ ಸೃಜನಶೀಲ ವ್ಯಕ್ತಿತ್ವ ಹಾಗೂ ಅಭೂತಪೂರ್ವ ನಟನೆಯಿಂದ ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನ ಸಂಪಾದಿಸಿದ್ದಾರೆ. ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿ, ಇಲಿಯನ್ನು ಏರಿದ ಯಾರಿದು, ಇಲಿಯನ್ನು ಏರಿದ ಯಾರಿದು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.